ಕಾಂಗ್ರೆಸ್ನಲ್ಲಿ ಶುರುವಾಯಿತು ಲೋಕಸಭೆ ಲೆಕ್ಕಾಚಾರ ಯಾರಾಗ್ತಾರೆ ಶಿವಮೊಗ್ಗ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ಯಾರಿಗೆ ಮಣ ಹಾಕುತ್ತೆ ಕಾಂಗ್ರೆಸ್ ಹೈಕಮಾಂಡ್ ಹಾಯ್ ಹಲೋ ನಮಸ್ಕಾರ ವೀಕ್ಷಕರ ಕರ್ನಾಟಕ ಟಿವಿಗೆ ಸ್ವಾಗತ ನಾನು ಯೋಗೇಶ ಈಶ್ವರ್ ಶಿವಮೊಗ್ಗ ಜಿಲ್ಲೆಯಲ್ಲಿ ವಿಧಾನಸಭೆ ವಿಚಾರಕ್ಕೆ ಬಂದರೆ ಮಧು ಬಂಗಾರಪ್ಪ ಅವರು ಮಿನಿಸ್ಟ್ರ್ ಇದ್ದಾರೆ ಮಧು ಬಂಗಾರಪ್ಪ ಅವರು ಹೈಕಮಾಂಡ್ ಜೊತೆ ಚೆನ್ನಾಗಿದ್ದಾರೆ ಎಲ್ಲ ಒಂದು ಕಡೆ ತಮ್ಮ ಸಹೋದರಿ ಗೀತಾ ಶಿವರಾಮ ಶಿವರಾಜ್ ಕುಮಾರ್ ಅವರಿಗೆ ಅವಕಾಶವನ್ನು ಕೊಡಿಸ್ತಾರೆ ಇದು ಮೇಲ್ನೋಟಕ್ಕೆ ಕಾಣ್ತಿರುವಂಥ ಲೆಕ್ಕಾಚಾರ ಆದರೆ ಕಾಂಗ್ರೆಸ್ ನಿಜಕ್ಕೂ ಕೂಡ ಗೆಲ್ಲುವ ಅಭ್ಯರ್ಥಿ ಯಾರು ಕಳೆದ ಬಾರಿ ಲೋಕಸಭೆಗೆ ನಿಂತು ಜೆ ಡಿ ಎಸ್ನಿಂದ ಸೋ ನಿಂತು ಸೋತಾಗ ಗೀತಾ ಶಿವರಾಜ್ ಕುಮಾರ್ ಅವರು ಕ್ಷೇತ್ರದಲ್ಲೇ ಉಳ್ಕೊಂಡ್ರ ಕ್ಷೇತ್ರದ ಜೊತೆ ಒಡನಾಟ ಏನಾರ ಇಟ್ಕೊಂಡ್ರ ಎಲೆಕ್ಷನ್ ಬಂದಿದ್ದ ತಕ್ಷಣ ಕಾಂಗ್ರೆಸ್ಸಿಂದ ಸ್ಪರ್ಧಿಸ್ತಾರೆ ಅನ್ನೋ ಚರ್ಚೆ ಶುರುವಾಗಿದೆ ಇದು ಯಾರು ಸರಿ ಯಾರು ತಪ್ಪು ಅಂತ ಅಲ್ಲ ಒಂದು ಕಡೆ ಗೀತಾ ಶಿವರಾಜ್ ಕುಮಾರ್ ಅವರು ಮತ್ತೊಂದು ಕಡೆ ತೀರ್ಥಹಳ್ಳಿ ಕ್ಷೇತ್ರದಿಂದ ಸ್ಪರ್ಧಿಸಿ ಸೋತ ಕಿಮ್ಮನೆ ರತ್ನಾಕರ್ ಹೆಸರು ಕೂಡ ಕೇಳಿ ಬರ್ತಾ ಇದೆ ಹೌದು ವೀಕ್ಷಕರೇ ಶಿವಮೊಗ್ಗ ವಿಚಾರಕ್ಕೆ ಬಂದಾಗ ಪಕ್ಷ ಸಂಘಟನೆಯಲ್ಲಿ ಕಿಮ್ಮನ ರತ್ನಾಕರ್ ಅವರ ಕೆಲಸವನ್ನು ತಳ್ಳಿ ಹಾಕೋಕೆ ಸಾಧ್ಯವಿಲ್ಲ ಕಿಮ್ಮನ ರತ್ನಾಕರ್ ಗೆಲ್ಲಬೇಕಿತ್ತು ಕಿಮ್ಮನ ರತ್ನಾಕರ್ ಸಚಿವರಾಗಬೇಕಿತ್ತು ಕಿಮ್ಮನ ರತ್ನಾಕರ್ ಅರಗ ಜ್ಞಾನೇಂದ್ರಕ್ಕಿಂತ ಹೆಚ್ಚಿನ ಕೆಲಸವನ್ನು ಮಾಡಬೇಕಿತ್ತು ಕ್ಷೇತ್ರಕ್ಕಾಗಿ ಮತ್ತು ರಾಜ್ಯಕ್ಕಾಗಿ ಅನ್ನೋ ಒಂದಷ್ಟು ಕಿಚ್ಚು ತೀರ್ಥಹಳ್ಳಿ ಕ್ಷೇತ್ರದಲ್ಲಿ ಇತ್ತು ಜನರಿಗಿತ್ತು ಕಿಮ್ಮನ ರತ್ನಾಕರ್ ಯಾಕೆ ಸೋತರು ಗೊತ್ತಿಲ್ಲ ಆತ್ಮಾವಲೋಕನ ಅವರು ಮಾಡ್ಕೋಬೇಕು ಎಲ್ಲವೂ ಜೊತೆಗಿದ್ದು ಒಳಗಡೆ ಯಾರ ಡಬಲ್ಗೆ ಮಾಡಿದ್ರೆ ಏನು ಅಂತ ಆದರೆ ಕಿಮ್ಮನ ರತ್ನಾಕರ್ ಸೋಲು ಕಾಂಗ್ರೆಸ್ಗೆ ಅಷ್ಟೊಂದು ಆಗ್ತಾ ಇಲ್ಲ ಅವ್ರಿಗೆ ಮತ್ತೊಂದು ಅವಕಾಶ ಕೊಡಬೇಕು ಶಿವಮೊಗ್ಗ ಜಿಲ್ಲೆಯ ಅಭಿವೃದ್ಧಿ ದೃಷ್ಟಿಯಿಂದ ಅವರನ್ನು ಲೋಕಸಭೆಗೆ ನಿಲ್ಲಿಸ್ಬೇಕು ಅವರನ್ನು ದೆಹಲಿಗೆ ಅನ್ನೋ ಮಾತುಗಳು ಕೂಡ ಕೇಳಿ ಇದೆ ಹೀಗಾಗಿ ಶಿವಮೊಗ್ಗ ಕಾಂಗ್ರೆಸ್ ಅಭ್ಯರ್ಥಿ ಯಾರಾಗ್ತಾರೆ ಬಿ ಜೆ ಪಿಯಿಂದ ಆಬ್ವಿಯಸ್ಲಿ ರಾಘವೇಂದ್ರ ಯಡಿಯೂರಪ್ಪನವರ ಪುತ್ರ ಜೆ ಡಿ ಎಸ್ ಅಲ್ಲಿ ಅಭ್ಯರ್ಥಿನ ಕಣಕ್ಕಿಳಿಸುತ್ತಾ ಗೊತ್ತಿಲ್ಲ ಒಂದು ವೇಳೆ ಮೈತ್ರಿ ಆಯಿತು ಅಂದರೆ ಯಾವ ಕಾರಣಕ್ಕೂ ಇರಲ್ಲ ಆಗ ವಾರ್ ಬಿಟ್ವೀನ್ ಬಿ ಜೆ ಪಿ ಮತ್ತು ಕಾಂಗ್ರೆಸ್ ಹೀಗಾಗಿ ಶಿವಮೊಗ್ಗ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿ ಯಾರಾಗಬೇಕು ಅನ್ನೋ ಚರ್ಚೆ ಆಗ್ತಿದೆ ಮುಂಚೂಣಿಯಲ್ಲಿ ಕಿಮ್ಮನೆ ರತ್ನಾಕರ್ ಮತ್ತು ಗೀತಾ ಶಿವರಾಜ್ ಕುಮಾರ್ ಅವರಿದ್ದಾರೆ ವೀಕ್ಷಕರ ನಿಮ್ಮ ಪ್ರಕಾರ ಶಿವಮೊಗ್ಗದ ಕಾಂಗ್ರೆಸ್ ಅಭ್ಯರ್ಥಿ ಯಾರಾಗಬೇಕು ಎಲ್ಲಕ್ಕಿಂತ ಹೆಚ್ಚಾಗಿ ಶಿವಮೊಗ್ಗದ ಲೋಕಸಭಾ ಕ್ಷೇತ್ರದಲ್ಲಿ ಸಂಸದರು ಯಾರಾಗಬೇಕು ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ ಮಾಡಿ ಧನ್ಯವಾದಗಳು